Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿದ್ದಮ್ಮ ಮದುವೆ ಆದ್ಮೇಲೆ ಸಿಕ್ಕದ್ರು ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ಇನ್ ಮುಂದೆ ಈ ಮನೆಯಲ್ಲಿ ನೀವಿರಲ್ಲ ಅನ್ನೋದನ್ನ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಮ್ಮ. ಮಾಧವ್ ಸರ್ ಜೊತೆ ನೀವು ಖುಷಿಯಾಗಿರ್ತೀರ ಅಂತ ಸಮಾಧಾನ ಆದ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತಮ್ಮ. ಇಷ್ಟು ದಿನನಾದ್ರೂ ನಿಮ್ ಜೊತೆ ಇರೋದಕ್ಕೆ ಆ ದೇವ್ರು ನನಗೆ ಅವಕಾಶ ಮಾಡ್ಕೊಟ್ನಲ್ಲ ಅದೇ ನನ್ನ ಅದೃಷ್ಟ ಅನ್ಕೊಳ್ತೀನಿ. ಒಂದು ಮನೇನ ಒಂದು ಸಂಬಂಧನ ಹೇಗ್ ಸಂಭಾಳಿಸ್ಬೇಕು ಅನ್ನೋದನ್ನ ಇಷ್ಟು ದಿನದಲ್ಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ. ಅದನ್ನ ನಾನು ಯಾವತ್ತೂ ಮರೆಯ ಸಮರ್ ನಿಂತ್ಕೋ. ಯಾಕೆ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಮಾತಾಡಕ್ ಇನ್ನೇನ್ ಬಾಕಿ ಇದೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೇ. ಆದ್ರೆ ನನ್ನ ಮನ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪಂಗಿಂತ ದೊಡ್ಡದು. ಅವ್ರ ಬರ್ತಡೇ ದಿನ ನನ್ನ ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೇ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ಅಳ್ತಿದ್ಯಾದ ತಣ್ಣ ನೆಗೆದು ಬಿತ್ತು ಅಳೋದಂತ. ಅದು ಕಣ್ಣಲ್ಲೇ ಅದೇನ ಕಸ ಬಿತ್ತು ನಮ್ದೇ. ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ನೋಡೋಣ ಅಂತ ಬಂದೆ. ಏ, ನಾನು ಎಲ್ಲಿದ್ದೀನಿ ಅಂತ ನಿನಗ್ಯಾರೋ ಹೇಳಿದ್ರು? ಫೋನ್ ಮಾಡಿ ತುಳಸಿ ಮದುವೆ ಮಾಡಿದೆ ಅಂತ ಮುಂದೇನು ಹೇಳಿದೆ. ನೀ ಏನು ಫೋನ್ ಇಟ್ಟೆ ಅಲ್ಲ, ಆಗಲೇ ಗೊತ್ತಾಯ್ತು ದತ್ತಣ್ಣಂಗೆ ನನ್ನ ಅವಶ್ಯಕತೆ ಇದೆ ಅಂತ. ದತ್ತಣ್ಣ ನೊಂದ್ಕೊಂಡಿದ್ರೆ ಅಥವಾ ಖುಷಿಯಲ್ಲಿದ್ರೆ ಅವನು ಎಲ್ಲಿರ್ತಾನೆ ಅಂತ ನನಗೆ ಗೊತ್ತಿರಲ್ವಾ? ಅದಕ್ಕೆ ಇಲ್ಲಿಗೆ ಬಂದೆ. ಜೀವನದಲ್ಲಿ ನಾನು ಏನು ಸಾಧಿಸಿದ್ದೀನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಕಣೋ. ಆದರೆ ನಿನ್ನಂತ ಒಬ್ಬ ಅದ್ಭುತವಾದ ಸ್ನೇಹಿತನನ್ನು ಪಡ್ಕೊಂಡಿದ್ದೀನಲ್ಲ, ಅದೇ ನನ್ನ ಪುಣ್ಯ. ಸುಮಾರು ದಿವಸಗಳಿಂದ ನಮ್ಮ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು. ಅವರಿಬ್ಬರು ಮದುವೆ ಮಾಡಿ ಮನಸ್ಸನ್ನ ಹಗರ ಮಾಡಿಕೊಂಡೆ. ಆದರೆ ಈಗ ಮನೆಗೆ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ ಶೇಷು. ತುಳಸಿ ಇಲ್ಲದ ಮನೇನ ಕಲ್ಪಿಸ್ಕೊಳ್ಳೋದೆ ಕಷ್ಟ ಆಗ್ತಾ ಇದೆ ನನಗೆ. ನನಗೆ ಅರ್ಥ ಆಗತ್ತೆ ದತ್ತಣ್ಣ. ಆದರೆ ನೀನು ತುಳಸಿ ಮದುವೆ ಮಾಡಿ ಅವಳನ್ನು ಒಬ್ಬಳನ್ನೇ ಕಳಿಸೋ ಬದಲು ನೀನು ಜೊತೆಗೆ ಹೋಗಿದ್ದಿದ್ರೆ ಅವಳಿಗೂ ಧೈರ್ಯ ಇರೋದು, ನಿನಗೂ ಸಮಾಧಾನ ಆಗಿರೋದು. ಯಾಕೆ ಸುಮ್ಮನೆ ನಿಂತಿದ್ದೆ ಅರ್ಚಿಕಮ್ಮ? ಏನಾದರೂ ಮಾತಾಡಿ ನೋಡಿ ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಸಯ್ಯ, ದೀಪಿಕಾ ಮನೆಯವ್ರಿಗೆ ಏನು ಅನ್ಸಲ್ಲ ಹೇಳಿ. ನೋಡು ಅಭಿ, ಹೇಯ್,
ನನ್ನ ಹೆಸರೆತ್ತಬೇಡಿ ನೀವು. ನನ್ನ ಮದುವೆ ಅನ್ನೋದು ಯೋಚನೆ ಮಾಡದೆ ಇಂಥ ಅಸಹ್ಯ ಕೆಲಸ ಮಾಡಿದ್ರಲ್ಲ, ಆವಾಗಲೇ ನನ್ನ ಹೆಸರು ಹೇಳೋ ಹಕ್ಕು ಯೋಗ್ಯತೆ ಎಲ್ಲ ಕಳ್ಕೊಂಡಿದ್ದೀರಾ. ನಾನು ಬ್ರೋತರಣೆ ನಿಮ್ಮನ್ನ ಕಸತ್ರ ಟ್ರೀಟ್ ಮಾಡಿದ್ರೆ ಎಲ್ಲ ಸರಿ ಹೋಗೋದು ಅನ್ಸ್ತಿದೆ. ದೊಡ್ಡಪ್ಪ, ಇಷ್ಟು ದೊಡ್ಡ ಡಿಸಿಷನ್ ತಗೊಳ್ಬಾಗ ನಮ್ ಫ್ಯೂಚರ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪನೇ ಯೋಚನೆ ಮಾಡ್ಲಿಲ್ವಾ ನೀವು? ಈಗ ಇವ್ರ ಆಫೀಸ್ ಅಲ್ಲಿ ನನ್ನ ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲರೂ ಕೇಳಿದಾಗ ನಾನ್ ಏನಂತ ಹೇಳಲಿ? ಅದ್ ಬಿಡಿ, ಇವಾಗ ನಾವು ಶಾಪಿಂಗು ಅದು ಇದು ಅಂತ ಆಚೆ ಎಲ್ಲರೂ ಸುತ್ತಾಡಕ್ಕಾಗತ್ತಾ? ಈ ವಯಸ್ಸಲ್ಲಿ ಈ ಸೆಲೆಬ್ರಿಟಿ ಶೆಫ್ ಗೆ ಮದ್ವೆ ಎಲ್ಲ ಬೇಕಿತ್ತ ಅಂತ ಜನ ಆಡ್ಕೊಂಡ್ ನಗಲ್ವಾ? ಇದರಿಂದ ನಮಗೂ ಎಂಬಾರಿಸ್ ಆಗಲ್ವಾ ದೊಡ್ಡಪ್ಪ? ನಿಮ್ಮನ್ನ ನಾವು ಮನ್ಸಲ್ಲಿ ಇಟ್ಕೋಬಾರ್ದಿತ್ತು, ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕಿತ್ತು. ಇನ್ಮೇಲೆ ಮನೇಲಿ ನಿಮ್ಮ ಜಾಗ ಇಲ್ಲ ಶೇಷು, ನನಗೂ ಸುಮಾರು ಸಲ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಸಿತ್ತು, ಆದ್ರೆ ಮನಸ್ಸು ಗಟ್ಟಿ ಮಾಡಿ ತಡ್ಕೊಂಡೆ. ನಿನಗೆ ನನ್ನ ಸ್ವಭಾವ ಗೊತ್ತಲ್ಲ ಶೇಷು, ಯಾರಾದರೂ ಏನಾದರೂ ಅಂದ್ರೆ ಎದುರಿನಲ್ಲೇ ದಬಾಯಿಸ್ಬಿಡ್ತೀನಿ. ಅದರಿಂದ ಅವ್ರ ಮನೆಯವ್ರಿಗೆ ತುಳಸಿ ಮೇಲೂ ಕೆಟ್ಟ ಅಭಿಪ್ರಾಯ ಬರುತ್ತಲ್ವಾ? ಹಾಗಾಗಬಾರ್ದಲ್ವೇನೋ. ಅದು ಅಲ್ಲದೆ ನಾನು ತುಳಸಿಗೆ ಮದುವೆ ಮಾಡಿದ್ದೆ ಅವಳು ಮಾಧವ ಜೊತೆಯಾಗಿ ನಿಂತು ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿ ಅಂತ. ಇದು ಅವರಿಬ್ಬರು ಜೊತೆಯಾಗಿಡಬೇಕಾದ ಮೊದಲ ಹೆಜ್ಜೆ. ನಾನು ಇಲ್ಲದೇ ಇದ್ದಾಗಲೂ ಅವಳು ಎಲ್ಲ ಎದುರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿ ಈಗ ನಾನು ಅವಳ ಜೊತೆಲೇ ಹೊರಟೋದ್ರೆ ಏನು ಪ್ರಯೋಜನ ಹೇಳು? ಅವಳಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಮೊದಲಿಗೆ ಎಲ್ಲ ಹಾಗೇನೆ ಅಲ್ವಾ? ನೀನ್ ಹೇಳೋದು ಸರಿಯಾಗಿದೆ ದತ್ತಣ್ಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.